ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಇವತ್ತು ನಾವಿರುವಂಥದ್ದು ಮೈಸೂರಿನಲ್ಲಿ. ಎಸ್, ತಿಂಕ್ ಬಂದಿರ್ಬೋದು ನಿಮಗೆ. ಸಾಮಾನ್ಯವಾಗಿ ಇವರು ಮಂಗಳೂರು ಕೋಸ್ಟಲ್ ಅಂತ ಹೇಳಿದ್ರೆ ಕರಾವಳಿಯ ಸ್ಪೆಷಾಲಿಟಿಯ ಬಗ್ಗೆ ಈ ಒಂದು ಎಪಿಸೋಡ್ಗಳಲ್ಲಿ ತೋರಿಸ್ತಾ ಇದ್ರು. ಅಲ್ಲಿನ ಸ್ಪೆಷಾಲಿಟಿಗಳೇನು ಅಥವಾ ಅಲ್ಲಿನ ಉದ್ಯಮಗಳು ಅಥವಾ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಇದೇನು ಇವತ್ತು ಮೈಸೂರಿಗೆ ಹೋಗಿ ಇವರು ಕೋಸ್ಟಲ್ ಹಬ್ ಅಂತ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದಿರಬಹುದು. ವಿಶೇಷ ಇರುವಂಥದ್ದು ಅಲ್ಲೇ, ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ಕೂಡ ನಮ್ಮ ಕರಾವಳಿ ಶೈಲಿಯ ಒಂದು ಆತಿಥ್ಯ ಸಿಗುವಂತಹ ಒಂದು ತಾಣ ಇದೆ, ಜೊತೆಗೆ ಕರಾವಳಿ ಶೈಲಿಯ ಆಹಾರ ಖಾದ್ಯಗಳು ಸಿಗುವಂತಹ ಒಂದು ರೆಸ್ಟೋರೆಂಟ್ಗಳಿದೆ. ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಇವತ್ತಿನ ಕೋಸ್ಟಲ್ ಹಬ್ ಮೂಲಕ ನಾವು ಮಾಡ್ತಾ ಇದ್ದೇವೆ. ಎಸ್, ಈಗ ನಾವು ನಿಂತಿರುವಂಥದ್ದು ಅಥವಾ ಕೂತ್ಕೊಂಡಿರುವಂಥದ್ದು ನಾನು, ಇದು ಮೈಸೂರಿನ ನಜರಾಬಾದ್ನಲ್ಲಿರುವಂತಹ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್. ಈ ಒಂದು ನಜರಾಬಾದ್ ಅನ್ನುವಂಥದ್ದು ಮೈಸೂರಿನ ಹೃದಯ ಭಾಗ. ವಿಶ್ವವಿಖ್ಯಾತ ಆದಂತಹ ಮೈಸೂರು ಅರಮನೆ ಏನಿದೆ, ಈ ಒಂದು ಮೈಸೂರು ಅರಮನೆ ಕೂಡ ಇರುವಂಥದ್ದು ಇಲ್ಲಿಂದ ಕೇವಲ ಕೆಲವೇ ಮೀಟರ್ಗಳ ಅಂತರದಲ್ಲಿ, ಅಂದರೆ ಕಾಲ್ನಡಿಗೆ ಡಿಸ್ಟೆನ್ಸ್. ಇನ್ನು ವಿಶ್ವವಿಖ್ಯಾತವಾದಂತಹ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ನಡೆಯುವಂತಹ ಫಲಪುಷ್ಪ ಪ್ರದರ್ಶನ ಏನಿದೆ ಅದು ಕೂಡ ನಡೆಯುವಂತಹ ಒಂದು ಮೈದಾನ ಏನಿದೆ ಅದು ಕೂಡ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಸೊ ಎಲ್ಲ ಪ್ರಮುಖ ತಾಣಗಳಿಗೆ ಹತ್ತಿರ ಆದಂತಹ ಒಂದು ಪ್ರದೇಶ ನಜರಾಬಾದ್. ನಜರಾಬಾದ್ನ ಮಧ್ಯೆ ಅಂದರೆ ವ್ಯವಸ್ಥಿತವಾಗಿ ತಲೆ ಎತ್ತಿ ನಿಂತಿರುವಂಥದ್ದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್ ಅನ್ನುವಂಥದ್ದು. ಇಲ್ಲಿ ಕರಾವಳಿ ಶೈಲಿಯ ಆತಿಥ್ಯ ಸಿಗುತ್ತೆ ನಿಮಗೆ, ಜೊತೆಗೆ ಕರಾವಳಿ ಶೈಲಿಯ ರೆಸ್ಟೋರೆಂಟ್ಗಳಿದೆ, ಕರಾವಳಿ ಶೈಲಿಯ ಫುಡ್ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಹಾಗಿದ್ರೆ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್ ಹೇಗಿದೆ, ಇಲ್ಲಿನ ರೆಸ್ಟೋರೆಂಟ್ ಹೇಗಿದೆ, ಬರೀ ನೋಡ್ಕೊಂಡ್ಬೋದು. ಎಸ್, ಕ್ರಿಸ್ಟಲ್ ಪಾರ್ಕಿನ್ನ ಎಂಟ್ರೆನ್ಸ್ನಲ್ಲಿ ನಾವೀಗ ಇದ್ದೇವೆ. ಅಂದರೆ ಹೋಟೆಲನ್ನು ಗಮನಿಸಿದ್ರೆ ಇದು ಪ್ರವಾಸಿಗರನ್ನು ಯಾವಾಗಲೂ ಕೂಡ ಸ್ವಾಗತಿಸೋದಕ್ಕೆ ಸದಾ ಸಜ್ಜಾಗಿ ನಿಂತಿರುತ್ತೆ ಅನ್ನುವಂಥದ್ದು. ಮೈಸೂರು ಅಂದರೆ ಹೇಳೋದೇ ಬೇಡ, ಪ್ರವಾಸಿಗರ ಸ್ವರ್ಗ, ವಿಶ್ವವಿಖ್ಯಾತ ಅಂದರೆ ವಿಶ್ವ ಪಾರಂಪರಿಕ ನಗರಗಳ ಪಟ್ಟಿಯಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿರುವಂತಹ ಒಂದು ಪ್ರದೇಶ ಮೈಸೂರು. ದಸರಾ ಅಂತ ಹೇಳಿದರೆ ಇಡೀ ವಿಶ್ವದಿಂದ ಜನರು ಬರ್ತಾರೆ, ಇಲ್ಲಿನ ಪ್ರವಾಸಿ ಸ್ಥಾನಗಳನ್ನು ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾರೆ, ಇಲ್ಲಿನ ಸೌಂದರ್ಯವನ್ನು ಆಸ್ವಾದಿಸ್ತಾರೆ, ಜೊತೆಗೆ ಇಲ್ಲಿರುವಂತಹ ಈ ರೀತಿಯ ವಿಶೇಷ ಹೋಟೆಲ್ಗಳಲ್ಲಿ ಆತಿಥ್ಯವನ್ನು ಕೂಡ ಪಡೀತಾ ಇದ್ದಾರೆ. ನಾವು ಈಗ ಇರುವಂಥದ್ದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿಂಗ್. 3-star ಹೋಟೆಲ್ ಆಗಿ ಪ್ರವಾಸಿಗರಿಗೆ ಅತ್ಯುತ್ತಮವಾಗಿ ಒಂದು ರೀತಿಯ ಒಂದು ಆತಿಥ್ಯವನ್ನು ಒಂದು ಸೇವೆಯನ್ನು ಕೊಡ್ತಾ ಬಂದಿದೆ. ಹಾಗಿದ್ರೆ ಹೇಗಿದೆ ಹೋಟೆಲ್, ಯಾವ ರೀತಿ ವ್ಯವಸ್ಥೆಗಳಿದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ ಒಳಗೆ ಎಂಟ್ರಿ ತಗೊಂಡಾಯಿತು. ಈಗ ನಾವು ನಿಂತಿರುವಂಥದ್ದು ಹೋಟೆಲ್ ರಿಸೆಪ್ಷನ್ ಒಳಗೆ. ರಿಸೆಪ್ಷನ್ ಒಳಗೆ ಎಂಟ್ರಿ ಆದ ಕೂಡಲೇ ನಮಗೆ ಕಾಣಿಸುವಂಥದ್ದು ಅಂದರೆ ಮುಖ್ಯವಾಗಿ ನಮ್ಮ ದೇಶದ ಒಂದು ಇತಿಹಾಸವನ್ನು ಗಮನಿಸಿದ್ರೆ ಅಥವಾ ನಮ್ಮ ದೇಶದ ವಿಶೇಷತೆಯನ್ನು ಗಮನಿಸಿದರೆ ನಾವು ಅತಿಥಿ ಸತ್ಕಾರಕ್ಕೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಡುವಂಥವ್ರು. ಸೊ ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮಲ್ಲಿ ಪ್ರಚಲಿತದಲ್ಲಿರುವಂತಹ ಮಾತು. ಅತಿಥಿಗಳು ನಮಗೆ ದೇವರ ಹಾಗೆ, ಅವರನ್ನು ಅದೇ ರೀತಿ ಸೇವೆಯನ್ನು ಕೊಟ್ಟು ನಾವು ಸತ್ಕಾರವನ್ನು ಮಾಡ್ತೇವೆ. ಅದೇ ಒಂದು ಪಾಲಿಸಿಯನ್ನು ಈ ಒಂದು ಹೋಟೆಲ್ನಲ್ಲೂ ಕೂಡ ಪಾಲನೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಎಂಟ್ರಿ ಆದ ಹಾಗೆ ನಮಗೆ ಕಾಣಿಸುವಂಥದ್ದು ಅತಿಥಿ ದೇವೋ ಭವ ಎನ್ನುವಂತಹ ಒಂದು ಘೋಷವಾಕ್ಯ. ಅದರ ಜೊತೆಗೆ ವಿವಿಧ ರಾಷ್ಟ್ರಗಳಲ್ಲಿ ಇದೀಗ ಎಷ್ಟೆಲ್ಲ ಸಮಯ ಆಗಿದೆ ಅನ್ನುವಂತಹ ತೋರಿಸುವಂತಹ ಗಡಿಯಾರಗಳು, ಅದರ ಜೊತೆಗೆ ಒಂದು ಕೃಷ್ಣನ ಅದ್ಭುತವಾದ ವಿಗ್ರಹಗಳನ್ನು ಕೂಡ ನಾವು ಗಮನಿಸಬಹುದು. ಮುಖ್ಯವಾಗಿ ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಇಲ್ಲಿನ ದಿನಚರಿಯನ್ನು ಇಲ್ಲಿ ತಮ್ಮ ಇಲ್ಲಿಂದ ಆರಂಭ ಮಾಡ್ತಾರೆ ಅನ್ನುವಂಥದ್ದು. ಸೊ ಎಂಟ್ರಿ ಆದ ಹಾಗೆ ನಮಗೆ ಒಂದು ಹೊಸ ಒಂದು ಲೋಕಕ್ಕೆ ಎಂಟ್ರಿ ಆದಂತಹ ಒಂದು ಅನುಭವವನ್ನು ಕೊಡುವಂಥದ್ದು, ಜೊತೆಗೆ ಇಲ್ಲಿರುವಂತಹ
ಸಿಬ್ಬಂದಿಗಳು ಕೂಡ ಹಾಗೆ ಅದೇ ನಗುಮೊಗದ ಸೇವೆಯ ಮೂಲಕ ನಮ್ಮನ್ನು ಸ್ವಾಗತ ಮಾಡ್ತಾರೆ ಅನ್ನುವಂಥದ್ದು. ಅತ್ತ ಕಡೆಯಿಂದ ರಿಸೆಪ್ಷನನ್ನು ನಾವು ಗಮನಿಸಿದ್ರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅತ್ಯಂತ ಸ್ನೇಹಮಯವಾಗಿ ಅತ್ಯಂತ ನಗುಮುಖದಿಂದ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿ ಅವರಿಗೆ ಬೇಕಾದಂತಹ ಸೇವೆಗಳನ್ನು ಒದಗಿಸೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಎಸ್, ಮೈಸೂರಿನ ಪ್ರಸಿದ್ಧ ಹೋಟೆಲ್ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್ ಈಗ ಆರೋಹಣಂ ಹಾಸ್ಪಿಟಾಲಿಸ್ನ ಮುಖಾಂತರ ಈಗ ನಿರ್ವಹಣೆಯನ್ನು ಮಾಡಲ್ಪಡ್ತಾ ಇದೆ. ಆರೋಹಣಂ ಹಾಸ್ಪಿಟಾಲಿಸ್ನ ಮೂಲಕ ಪ್ರವಾಸಿಗರಿಗೆ ಅತ್ಯುತ್ತಮ ಅಂದರೆ ವಿಶ್ವದರ್ಜೆಯ ಸೇವೆಯನ್ನು ಇಲ್ಲಿ ಒದಗಿಸಲಾಗ್ತಾ ಇದೆ. ಹಾಗಿದ್ರೆ ಸಿಗುವಂತಹ ರೂಮ್ಗಳು ಹೇಗಿದೆ, ಏನೆಲ್ಲ ಫೆಸಿಲಿಟಿಗಳು ಆ ರೂಮ್ನೊಳಗೆ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ ಒಳಗಡೆ ನಾವಿದ್ದೇವೆ, ಯಾವ ರೀತಿ ರೂಮ್ಸ್ಗಳಿದೆ ಅನ್ನುವಂಥದ್ದನ್ನು ಆರೋಹಣ ಹಾಸ್ಪಿಟಾಲಿಟಿಸ್ ಮೂಲಕ ಇಲ್ಲಿ ಅತ್ಯುತ್ತಮ ದರ್ಜೆಯ ಆತಿಥ್ಯವನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿದ್ದೇನೆ. ಹಾಗಿದ್ರೆ ರೂಮ್ಸ್ನಲ್ಲಿ ಫೆಸಿಲಿಟೀಸ್ ಯಾವ ಥರ ಇದೆ ಅನ್ನುವಂಥದ್ದು ನೋಡೋದಿದ್ರೆ, ಮುಖ್ಯವಾಗಿ ಇಲ್ಲಿ ಮೂರು ವೆರೈಟಿಗಳಲ್ಲಿ ನಮಗೆ ರೂಮ್ಗಳ ಸೇವೆಗಳು ಸಿಗುತ್ತೆ. ಅಂದರೆ ಮುಖ್ಯವಾಗಿ ಒಂದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ ಪಾರ್ಕ್ ವ್ಯೂ, ಕಂಫರ್ಟ್ ವ್ಯೂ, ಹಾಗೇನೆ ಒಂದು ಇನ್ನೊಂದು ಕ್ವೀನ್, ಹಾಗೇನೆ ಕಿಂಗ್ ಸೂಟ್ ರೂಮ್ಸ್ ಅಂತ ಒಟ್ಟು ಮೂರು ವೆರೈಟಿಗಳಲ್ಲಿ ನಮಗೆ ರೂಮ್ಗಳು ಸಿಗುತ್ತೆ. ಸೊ ಹಾಗಿದ್ರೆ ಫೆಸಿಲಿಟಿಗಳು ಹೇಗಿದೆ, ರೂಮ್ಗಳು ಹೇಗಿದೆ ಅನ್ನೋದನ್ನು ನೋಡಿದ್ರೆ ನಾವು ಗಮನಿಸಬಹುದು. ಎರಡು ಕಡೆಗಳಲ್ಲಿ ರೂಮ್ಗಳು ಅಂದರೆ ಒಂದು ಉತ್ತಮವಾದ ವಾತಾವರಣ ಕೂಡ, ಅದು ಉತ್ತಮ ಲೈಟಿಂಗ್ಸ್ ಮೂಲಕ, ಜೊತೆಗೆ ಗೋಡೆಗಳಲ್ಲಿ ಪೇಂಟಿಂಗ್ಸ್ ಮೂಲಕ ಒಂದು ಉತ್ತಮವಾದ ಬಹುಶಃ ಅರಮನೆಗೆ ಹೋದಂತಹ ಒಂದು ಅನುಭವಗಳು ಆಗುವಂಥದ್ದು ಇಲ್ಲಿ ಪ್ರವಾಸಿಗರಿಗೆ ಗಮನಿಸ್ತಾ ಇದ್ದೇವೆ. ಯಾವ ಥರ ರೂಮ್ಸ್ಗಳು ಇದೆ ಅನ್ನುವಂಥದ್ದು, ಎಸ್ ಕ್ವೀನ್ ಸೂಟ್ ರೂಮ್ ಹೇಗಿದೆ ಬನ್ನಿ ನೋಡೋಣ. ಎಸ್, ನಾವೀಗ ಇರುವಂತದ್ದು ಕ್ವೀನ್ ಸೂಟ್ ರೂಮ್ ನ ಒಳಗಡೆ. ಎಸ್, ನೀವು ಗಮನಿಸಬಹುದು ಯಾವ ರೀತಿ ಫೆಸಿಲಿಟಿಗಳಿದೆ ಅನ್ನುವಂಥದ್ದು. ಬೆಡ್ ಅನ್ನು ನೋಡಿದ್ರೆ ಎಲ್ಲರೂ ಕೂಡ ಒಂದ್ಸಲ ಇಲ್ಲಿ ಮಲಗಿ ರೆಸ್ಟ್ ಮಾಡೋಣ ಅಂತ ಅನ್ಸೆ ಅನ್ಸುತ್ತೆ. ಇನ್ನೋದ್ರ ಜೊತೆಗೆ ಟೇಬಲ್ ಇದೆ, ಈ ಕಡೆಯಿಂದ ಎ ಸಿ ಇದೆ, ಟಿವಿ ಇದೆ, ಟೆಲಿಫೋನ್ ಇದೆ, ಅದ್ರ ಜೊತೆಗೆ ಬೇಕಾದಂತಹ ಬೆವರೇಜ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಇದೆ. ಅದರ ಜೊತೆಗೆ ವೆರೈಟಿ ವೆರೈಟಿ ಐಟಮ್ಸ್ ಕೂಡ ಇರುವಂತದನ್ನ ನಾವು ಗಮನಿಸಬಹುದು. ಇದು ಕ್ವೀನ್ ಸೂಟ್ ರೂಮ್ ನ ಸ್ಪೆಷಾಲಿಟಿ ಅಂತ ನಾವು ಹೇಳ್ಬಹುದಾಗಿದೆ. ಈಗ ಇರುವಂತದ್ದು ಕ್ರಿಸ್ಟಲ್ ಪಾರ್ಕಿನ ಪಾರ್ಕ್ ವ್ಯೂ ಅನ್ನುವಂತ ಒಂದು ರೂಮ್ ನ ಒಳಗಡೆ. ಎಸ್, ಇದು ಅತ್ಯಂತ ಸ್ಪೇಷಿಯಸ್ ಆಗಿರುವಂತದನ್ನ ನಾವು ಗಮನಿಸಬಹುದು. ಅಂದ್ರೆ ಫೆಸಿಲಿಟಿಗಳೆಲ್ಲ ಇದೆ, ಆದ್ರೆ ಇನ್ನಷ್ಟು ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ಓಡಾಡೋದಕ್ಕೆ ಇರ್ಬೋದು ಅಥವಾ ಏನಾದ್ರೂ ಮಾಡೋದಕ್ಕೆ ಬಹುಶಃ ಇನ್ನೊಂದು ಎಕ್ಸ್ಟ್ರಾ ಬೆಡ್ ಅನ್ನು ಇಲ್ಲಿ ಆರಾಮಾಗಿ ಹಾಕೊಳ್ಬಹುದು. ಎಲ್ಲ ರೀತಿಯ ಫೆಸಿಲಿಟಿಗಳು, ಅಂದ್ರೆ ಕಂಫರ್ಟ್ ವ್ಯೂ ನಲ್ಲಿ ಏನೆಲ್ಲ ಫೆಸಿಲಿಟಿಗಳಿದೆಯೋ ಎಲ್ಲಾ ಫೆಸಿಲಿಟಿಗಳು ಕೂಡ ಈ ಪಾರ್ಕ್ ವ್ಯೂ ನಲ್ಲೂ ಕೂಡ ಇರುವಂತದ್ದನ್ನ ನಾವು ಗಮನಿಸಬಹುದು. ಎಸ್, ಬಟ್ಟೆಗಳನ್ನ ಜೋಡಿಸೋದಕ್ಕೆ ಒಂದು ವಿಶಾಲವಾದ ಅಲ್ಮೇರಾ ಕೂಡ ಇದೆ. ಜೊತೆಗೆ ಏನಾದ್ರೂ ಬರೀಬೇಕು, ಏನಾದ್ರೂ ಆಫೀಸ್ ವರ್ಕ್ ಏನಾದ್ರೂ ಮಾಡಬೇಕು ಅಂತ ಇರೋರಿಗೆ ಟೇಬಲ್ ಕೂಡ ಇದೆ. ಅದ್ರ ಜೊತೆಗೆ ಟೀಪಾಯ್ ಇದೆ, ಬೆಡ್ ಇದೆ, ಚೇರ್ಸ್ ಇದೆ, ಟೇಬಲ್ಸ್ ಇದೆ, ಟಿವಿ ಇದೆ, ಎ ಸಿ ಇದೆ. ಎಲ್ಲ ಬಹುಶಃ ಇಂಟೀರಿಯರ್ಗಳು ಕೂಡ ಇಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಯಾವುದೇ ರೀತಿಯ ಫೆಸಿಲಿಟಿಗಳಿಂದ ವಂಚಿತ ಆಗಬಾರ್ದು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಟ್ರೀಟ್ಮೆಂಟ್ ಸಿಗಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂಥ ಹೋಟೆಲ್ ಇದು. ಖಂಡಿತವಾಗ್ಲೂ ಕೂಡ ಪ್ರವಾಸಿಗರಿಗೆ ಅತ್ಯಂತ ಇಷ್ಟ ಆಗುತ್ತೆ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಕೂಡ ಇದೆ ಅನ್ನುವಂಥದ್ದು.
ಇದೀಗ ನಾವು ನೋಡ್ತಾ ಇರುವಂತದ್ದು ಕಿಂಗ್ ಸೂಟ್ ರೂಮ್ ಅಲ್ಲಿ ಕ್ವೀನ್ ಸೂಟ್ ರೂಮ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬಂದ್ರೆ, ಬಹುಶಃ ಅದೇ ರೀತಿಯ ಎಲ್ಲ ವ್ಯವಸ್ಥೆಗಳು ಕೂಡ ಕಿಂಗ್ ಸೂಟ್ ರೂಮ್ ನಲ್ಲೂ ಕೂಡ ಇರುವಂತದ್ದನ್ನು ನಾವು ಗಮನಿಸಬಹುದು. ವಿಶಾಲವಾದ ಬೆಡ್ ಅಂದ್ರೆ ವೃತ್ತಾಕಾರದಲ್ಲಿ ಆಕರ್ಷಕ ಡಿಸೈನ್ ನ ಮೂಲಕ ಇರುವಂತಹ ಒಂದು ಬೆಡ್, ಈಗಾಗಲೇ ಸಾಕಷ್ಟು ಅತ್ಯಾಧುನಿಕ ವ್ಯವಸ್ಥೆಯ ಮೂಲಕ ನಿರ್ಮಾಣಗೊಳ್ಳಿದೆ ಅನ್ನುವಂಥದ್ದು. ಜೊತೆಗೆ ಹಿಂದೆ ಒಂದು ಆಕರ್ಷಕ ಬಾಲ್ಕನಿ, ಜೊತೆಗೆ ಇಂಟೀರಿಯರ್ ಕೂಡ ಅಷ್ಟೇ ಅದ್ಭುತ ಆಗಿರುವಂಥದ್ದು. ಜೊತೆಗೆ ಎಲ್ಲ ರೀತಿಯ ಫೆಸಿಲಿಟಿಗಳು, ಎಸಿ ಇದೆ, ಟಿವಿ ಇದೆ, ಟೆಲಿಫೋನ್ ಇದೆ, ಏನೆಲ್ಲ ಬೇಕೋ ಎಲ್ಲವೂ ಕೂಡ ಇರುವಂಥದ್ದು. ಜೊತೆಗೆ ರೆಡಿಮೇಡ್ ಆಗಿ ಟೀ, ಕಾಫಿ ಇತ್ಯಾದಿ ಏನಾದರೂ ಬೆವರೇಜ್ಗಳನ್ನು ಮಾಡ್ಕೋಬೇಕು ಅಂದರೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದ ಅವಕಾಶಗಳು. ಜೊತೆಗೆ ಸ್ನ್ಯಾಕ್ಸ್ ಕೂಡ. ಇದು ಬಹುಶಃ ಕಿಂಗ್ ಮತ್ತೆ ಕ್ವೀನ್ ಸೂಟ್ ರೂಮ್ಗೆ ಇರುವಂತಹ ಒಂದು ವಿಶೇಷವಾದ ಫೆಸಿಲಿಟಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಬರುವಂತವರು ಅತ್ಯಂತ ಸುಂದರವಾಗಿ, ಅತ್ಯಂತ ಸಂಭ್ರಮದಿಂದ ತಮ್ಮ ಕ್ಷಣಗಳನ್ನ ಕಳಿಬೇಕು ಅನ್ನುವಂತಹ ಎಲ್ಲ, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಇನ್ನು ಬಾತ್ರೂಮ್ಗಳನ್ನ ನಾವು ಗಮನಿಸಿದ್ರೆ ಬಾತ್ರೂಮ್ಗಳು ಕೂಡ ಅತ್ಯಂತ ವೈಭವಯುತವಾಗಿ ನಿರ್ಮಾಣಗೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಬಾತ್ರೂಮ್ ಕೂಡ ಅತ್ಯಂತ ಹೈ ಟೆಕ್ನಾಲಜಿಯ ಮೂಲಕ ನಿರ್ಮಾಣಗೊಂಡಿದೆ. ಸ್ಯಾನಿಟೈಸ್ಡ್ ಕಂಪೌಂಡ್ ಇರ್ಬೋದು, ಆಮೇಲೆ ಶವರ್ ಸಿಸ್ಟಮ್ ಇರ್ಬೋದು, ಒಂದು ವಿಂಡೋ, ಗ್ಲಾಸ್ ವಿಂಡೋ ಮೂಲಕ ಒಂದು ಹೈಟೆಕ್ ಸ್ನಾನದ ಅನುಭವವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು. ಅದರ ಜೊತೆಗೆ ಸ್ನಾನವನ್ನು ಮಾಡಿದಂತಹ ಬಳಿಕ ಬೇಕಾದಂಥ ವ್ಯವಸ್ಥೆಗಳು, ಮುಖ್ಯವಾಗಿ ಹೇರ್ ಡ್ರೈಯರ್ ಇರ್ಬೋದು ಇತ್ಯಾದಿಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಮಿರಲಿದೆ, ಆಕರ್ಷಕ ಕಮೋಡ್, ಅದರ ಜೊತೆಗೆ ಹೇರ್ ಡ್ರೈಯರ್ನ ಫೆಸಿಲಿಟಿ ಕೂಡ ಇದೆ. ಅಂದರೆ ಎಲ್ಲ ಬಗೆಯ ಮಾಡರ್ನ್ ಎಮಿನಿಟೀಸ್ಗಳನ್ನು ಒಳಗೊಂಡು ಪ್ರವಾಸಿಗರಿಗೆ ಅತ್ಯಂತ ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡೋದಕ್ಕೆ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿಂಗ್ ರೆಡಿ ಆಗಿದೆ. ಹೋಟೆಲ್ ಕ್ರಿಸ್ಟಲ್ ಪಾರ್ಕ್ನಲ್ಲಿ ರೂಮ್ಸ್ಗಳು ಹೇಗಿದೆ, ರೂಮ್ಸ್ಗಳು ಏನೆಲ್ಲ ಫೆಸಿಲಿಟಿ ಇದೆ, ಯಾವೆಲ್ಲ ಫೆಸಿಲಿಟಿಗಳು ಸಿಗುತ್ತೆ, ಸ್ಪೆಷಾಲಿಟೀಸ್ ಏನು ಎಲ್ಲವನ್ನು ಕೂಡ ಅಂದ್ಕೊಂಡು ಬಂದ್ರೆ. ಇನ್ನು ಹೋಟೆಲ್ ಅಂದ್ಕೂಡಲೇ ಅಲ್ಲಿ ರೆಸ್ಟೋರೆಂಟ್ ಇರಲೇಬೇಕು, ರೆಸ್ಟೋರೆಂಟಲ್ಲಿ ವೆರೈಟಿ ವೆರೈಟಿ ಫುಡ್ ಸಿಗಲೇಬೇಕು. ಅಂದರೆ ಅಲ್ಲಿರುವಂಥ ರೆಸ್ಟೋರೆಂಟ್ ಹೇಗಿದೆ, ಏನೆಲ್ಲ ವೆರೈಟಿ ಫುಡ್ಗಳು ಸಿಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಒಂದು ಹೋಟೆಲ್ ನಾವು ಮೈಸೂರು ಅಂತ ಹೇಳಿಕೊಟ್ಟೆ. ಇಲ್ಲಿ ವಿಶ್ವದ ನಾನಾ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರಿಗೆ ಮುಖ್ಯವಾಗಿ ನಮ್ಮ ಆಹಾರ ಖಾದ್ಯಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡುವಂಥದ್ದು ಅತ್ಯಂತ ದೊಡ್ಡ ಹೊಣೆಗಾರಿಕೆ. ಆ ಒಂದು ಹೊಣೆಗಾರಿಕೆಯನ್ನು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ನಾವು ಈಗ ಇರುವಂಥದ್ದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನಲ್ಲಿ ಬಂತಹ ಅಂಬಾರಿ ರೆಸ್ಟೋರೆಂಟಲ್ಲಿ. ಸೊ ರೆಸ್ಟೋರೆಂಟ್ನಲ್ಲಿ ಯಾವ ರೀತಿಯ ಫುಡ್ ಸಿಗುತ್ತೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೀವು ಈಗ ಇರುವಂಥದ್ದು ಅಂಬಾರಿ ರೆಸ್ಟೋರೆಂಟ್ ಒಳಗಡೆ. ಅಂದರೆ ಪ್ರವಾಸಿಗರಿಗೆ ಎಲ್ಲ ರೀತಿಯ ಆಹಾರ ಖಾದ್ಯಗಳನ್ನು ಒದಗಿಸಿ ಅವರ ಮನವನ್ನು ತಣಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ರೆಸ್ಟೋರೆಂಟಲ್ಲಿ ಆಗ್ತಾ ಇರುತ್ತೆ. ವೆರೈಟಿ ವೆರೈಟಿ ಖಾದ್ಯಗಳು ಪ್ರವಾಸಿಗರಿಗೋಸ್ಕರ ಇಲ್ಲಿ ಕಾಯ್ತಾ ಇರುತ್ತೆ ಅನ್ನುವಂಥದ್ದು ನಾವು ಗಮನಿಸ್ಬೋದು. ಯಾವ ರೀತಿ ಸೀಟಿಂಗ್ ಅರೇಂಜ್ಮೆಂಟ್ಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗಮನಿಸ್ಬೋದು. ಒಂದು ಕಡೆಯಿಂದ ಸೋಫಾ, ಮತ್ತೊಂದು ಕಡೆಯಿಂದ ಚೇರ್, ಜೊತೆಗೆ ಅಚ್ಚುಕಟ್ಟಾಗಿ ಟೇಬಲ್ಗಳನ್ನು ಜೋಡಣೆ ಮಾಡಲಾಗಿದೆ. ಅಂದರೆ ಇಂಟೀರಿಯರ್ಗಳನ್ನು ಕೂಡ ನಾವು ಅತ್ಯಂತ ಸೊಗಸಾಗಿ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಜೊತೆಗೆ ಗೋಡೆಗಳಲ್ಲಿ ವಿವಿಧ ಸಂಪ್ರದಾಯಗಳನ್ನು ಅಥವಾ ಕರಾವಳಿ ಇರ್ಬೋದು, ಮೈಸೂರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕ ಕಲೆಗಳನ್ನು ಪ್ರತಿನಿಧಿಸುವಂತಹ ಪೇಂಟಿಂಗ್ಗಳು ಕೂಡ ಗೋಡೆಯಲ್ಲಿ ರಾರಾಜಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಒಂದು ಹೇಗೆ ಅತ್ಯುತ್ತಮವಾದ ವಾತಾವರಣ ರೆಸ್ಟೋರೆಂಟ್ ಒಳಗಡೆ ಕೂಡ ಇರುವಂಥದ್ದು. ಸೊ ಬರುವಂತಹ ಪ್ರವಾಸಿಗರಿಗೆ ವೆರೈಟಿ ವೆರೈಟಿ ಫುಡ್ಗಳು ಅತಿಥಿಗಳಿಗೆ ಇಲ್ಲಿ ಸಿಗುತ್ತೆ. ಸಿಬ್ಬಂದಿಗಳ ಸದಾ ನಗುಮಗದ ಸೇವೆ ಗ್ರಾಹಕರನ್ನು ಆತ್ಮೀಯವಾಗಿ ಸ್ವಾಗತ ಮಾಡುತ್ತೆ. ಮಾತ್ರ ಅಲ್ಲ, ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಸೇವೆಗಳನ್ನು ಕೂಡ ಈ ಒಂದು ರೆಸ್ಟೋರೆಂಟ್ ಸರ್ವ್ ಮಾಡೋದಕ್ಕೆ ಸಜ್ಜಾಗಿರುತ್ತೆ. ಇಲ್ಲಿ ಕರಾವಳಿ ಭಾಗದ
ಶೈಲಿಯ ಮಂಗಳೂರು ಶೈಲಿಯ ಎಲ್ಲ ಬಗೆಯ ಮೀನಿನ ತಿನಿಸುಗಳು ತಿಂಡಿಗಳು ಎಲ್ಲವೂ ಇಲ್ಲಿ ಬಗೆ ಬಗೆಯ ವಸ್ತುಗಳು ಇಲ್ಲಿ ಸಿಗುತ್ತದೆ. ಮತ್ತು ಇಲ್ಲಿ ನಮ್ಮಲ್ಲಿ 30 ರೂಮ್ ಇದೆ, ಹಾಗೆ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ಸ್ ಇದೆ, ಪಾರ್ಟಿಗೆ ಬೇಕಾಗುವಂಥ ಸೌಲಭ್ಯಗಳಿದೆ. ಹಾಗೆ ನಮ್ಮಲ್ಲಿ ರೆಸ್ಟೋರೆಂಟ್ಸ್ ಇದೆ, ಬ್ಲೂ ಹೈವ್ ಅನ್ನೋ ಬಾರ್ ಇದೆ, ಪಬ್ ಇದೆ, ಇಲ್ಲಿ ಎಲ್ಲವೂ ಕೈಯಟಕದಲ್ಲಿ ಸಿಗುವಂಥ ದರದಲ್ಲಿ ನಿಮಗೆ ಇಲ್ಲಿ ಲಭ್ಯವಿರುತ್ತದೆ. ಕಲೆ ಅಂತ ಹೇಳಿದ್ರೆ ಅದು ಕರಾವಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು ಅಂತ ಹೇಳಿದ್ರೆ ಅದು ಹುಲಿವೇಷ. ಹುಲಿವೇಷದ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋಸ್ಟರ್ ಅನ್ನು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಪೋಸ್ಟರ್ ಅನ್ನು ಹಾಕಲಾಗಿದೆ ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಕೇವಲ ಕರಾವಳಿಯ ಫುಡ್ ಮಾತ್ರ ಸಿಗೋದಲ್ಲ, ಟೋಟಲ್ ಕರಾವಳಿಯ ಫ್ಲೇವರ್ನಲ್ಲಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಸೇವೆಗಳು ಸಿಗುತ್ತೆ. ಮುಖ್ಯವಾಗಿ ನಾವು ಕರಾವಳಿ ಫುಡ್ಗಳನ್ನು ನೋಡಿದ್ರೆ ಕರಾವಳಿಯಲ್ಲಿ ನೀರುದೋಸೆ, ಕೋರೊಟ್ಟಿ ಇತ್ಯಾದಿ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್. ಮೈಸೂರಿಗೆ ಬಂದರೆ ಸಾಮಾನ್ಯವಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೇವೆ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಆದರೆ ಅಂತಹ ಯಾವುದೇ ಚಾನ್ಸ್ ಕೂಡ ಇಲ್ಲ, ಯಾಕಂದರೆ ಹೇಳಿದ್ರೆ ಯಾವುದನ್ನು ಕೂಡ ಮಿಸ್ ಮಾಡಿಕೊಳ್ಳುವ ಹಾಗೆ ಸೀನೆ ಇಲ್ಲ, ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿಯನ್ನು ಕೂಡ ನಾವು ಗಮನಿಸಬಹುದು. ಮೈಸೂರಿಗೆ ಬಂದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್ಗೆ ಬಂದು ತುಳುವಲ್ಲಿ ಮಾತನಾಡಿದರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದು ನಮ್ಮ ಊರಿನವರಿಗೋಸ್ಕರ, ಅಂದರೆ ಕರಾವಳಿಯ ಮಂದಿಗೋಸ್ಕರ ಈ ಒಂದು ಆರೋಹಣ ಹಾಸ್ಪಿಟಾಲಿಟೀಸ್ನ ಮುಖ್ಯಸ್ಥರಾಗಿರುವಂತಹ ಆಡಳಿತ ನಿರ್ದೇಶಕರಾಗಿರುವಂತಹ ಮುನಿ ಸುವರ್ಣ ಇರ್ಬೋದು, ಅವರ ಸಹೋದರ ನೀಲೇಶ್ ಸುವರ್ಣ ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ ಏನು ರೆಸ್ಟೋರೆಂಟ್ ನಡೆದುಕೊಂಡು ಬರ್ತಾ ಇದೆ. ಇವರು ನಮ್ಮ ಕರಾವಳಿಯ ಮಂದಿಗೋಸ್ಕರ ಕೊಟ್ಟಿರುವಂತಹ ಒಂದು ವಿಶೇಷವಾದ ಕೊಡುಗೆ ಅಂತ ಹೇಳ್ಬೋದು. ಸೊ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ್ಗೆ ಬಂದು ತುಳುವಲ್ಲಿ ಮಾತನಾಡುವಂತಹ ಮೂಲಕ ವಿಶೇಷವಾದ ಡಿಸ್ಕೌಂಟನ್ನು ಕೂಡ ಪಡೆಯಬಹುದು. ಜೊತೆಗೆ ವಿಶೇಷ ಆತಿಥ್ಯದ ಜೊತೆಗೆ ಕರಾವಳಿಯ ಫುಡ್ಡನ್ನು ಕೂಡ ಟೇಸ್ಟ್ ಮಾಡುವಂತಹ ಒಂದು ಅಪೂರ್ವ ಅವಕಾಶ ಇಲ್ಲಿ ಸಿಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಸುವರ್ಣ ಫಿಶ್ ಲ್ಯಾಂಡ್. ಬನ್ನಿ ಒಳಗೆ ಹೋಗೋಣ. ಮೈಸೂರಿನವ್ರಿಗೆ ಮೈಸೂರಿನಲ್ಲಿ ಮಂಗಳೂರು ಸ್ಟೈಲ್ ಊಟ ಸಿಗಬೇಕಾದಲ್ಲಿ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿಗೆ ಬಂದು ಸುವರ್ಣ ಫಿಶ್ ಲ್ಯಾಂಡ್ ಅಲ್ಲಿ ಭೇಟಿ ಮಾಡಿ ನಿಮಗೆ ಮಂಗಳೂರು ಸ್ಟೈಲ್ನ ಎಲ್ಲ ಥರದ ತಿನಿಸುಗಳು, ಸೀ ಫುಡ್ಸ್ ಎಸ್ಪೆಷಲಿ ಸೀ ಫುಡ್ಸ್ ಆಗಲಿ ತಿಂಡಿಗಳಾಗಲಿ ನಿಮಗೆ ಇಲ್ಲೇ ಸಿಗುತ್ತದೆ. ನೀರು ದೋಸೆ, ಚಿಕನ್ ಕರಿ, ಕೋರಿ ರೊಟ್ಟಿ, ಫಿಶ್ ಫ್ರೈ, ಚಿಕನ್ ಗೀ ರೋಸ್ಟ್ ಇದೆಲ್ಲ ನಮ್ಮ ಸ್ಪೆಷಾಲಿಟೀಸ್. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಂದು ಸಲ ಬಂದು ಟೇಸ್ಟ್ ಮಾಡಿ, ಪದೇ ಪದೇ ನೀವೇ ಬರ್ತೀರಾ? ಎಸ್ ಸರ್. ಹೋಟೆಲ್ ಹೇಗಿದೆ, ರೂಮ್ಸ್ ಹೇಗಿದೆ, ಜೊತೆಗೆ ರೆಸ್ಟೋರೆಂಟ್ ಹೇಗಿದೆ, ಸುವರ್ಣ ಫಿಶ್ ಲ್ಯಾಂಡ್ ಕರಾವಳಿ ಶೈಲಿಯ ರೆಸ್ಟೋರೆಂಟ್ ಹೇಗಿದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬಂದ್ರಿ. ಅಲ್ಲಿ ಯಾವ ರೀತಿ ಫುಡ್ಗಳು ಪ್ರಿಪೇರ್ ಆಗುತ್ತೆ, ಎಷ್ಟೆಲ್ಲ ಶುಚಿತ್ವದಿಂದ ಅಥವಾ ಹೈಜೀನಿಕ್ ಆಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ, ಎಲ್ಲರೂ ಎಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬಂದಾಗ ಇನ್ನು ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಆದರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಸೊ ಅದರ ಹಿಂದಿರುವಂತಹ ಒಂದು ರೂವಾರಿ ಅಂತ ಹೇಳಿದ್ರೆ ಅದು ಆರೋಹಣ ಹಾಸ್ಪಿಟಾಲಿಟೀಸ್. ಅಂದರೆ ಇದೆಲ್ಲದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಆರೋಹಣ ಹಾಸ್ಪಿಟಾಲಿಟೀಸ್ ಏನಿದೆ, ಇದರ ಆಡಳಿತ ನಿರ್ದೇಶಕರಾಗಿರುವಂತಹ ಮುನೀಶ್ ಸುವರ್ಣ ಅವರ ಪರಿಶ್ರಮ ಅಥವಾ ಒಂದು ಅವರ ಪ್ರಯತ್ನ ಇದರ ಹಿಂದೆ ಇದೆ ಅನ್ನುವಂಥದ್ದು. ಸೊ ಹಾಗಿದ್ರೆ ಈ ಒಂದು ಇದರ ಹಿಂದಿರುವಂತಹ ಉದ್ದೇಶಗಳು ಏನು, ಹೇಗೆ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವನ್ನ ನೋಡಿಕೊಂಡು ಬಂದ್ರಿ. ಇನ್ನು ಈ ಒಂದು ಅರೋಹಣ ಹಾಸ್ಪಿಟಾಲಿಟಿ ಆರಂಭಗೊಂಡಂತಹ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಹೇಳಿದ್ರೆ ಇದು ಕೇವಲ ಒಂದು ಉದ್ಯಮವನ್ನ ನಡೆಸುವಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ಜೊತೆಗೆ ವಿವಿಧ ಬಗೆಯ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಡೆಸಿಕೊಂಡು ಬರ್ತಾ ಇದೆ, ಸಮಾಜ ಸೇವಾ ಚಟುವಟಿಕೆಗಳನ್ನು ಕೂಡ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯ ಹಿಂದಿನ ರೂಪಾರಿ ಈಗಾಗಲೇ ಹೇಳಿದ ಹಾಗೆ ಕರಾವಳಿ ಮೂಲದ ಮುನೀಶ್ ಸುವರ್ಣ ಅವರು ಈಗಾಗಲೇ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಂತಹ ಚಿತ್ರ ನಿರ್ಮಾಪಕ ಮುದ್ದು ಸುವರ್ಣರ ಮೊಮ್ಮಗ, ಈಗ ಮತ್ತೆ ಅವರು ಕೂಡ ಅದೇ ಹಾದಿಯಲ್ಲಿ ಮುನ್ನಡೆತಾ ಇದ್ದಾರೆ. ಇದೀಗ ಒಂದು ಚಿತ್ರ ಕೂಡ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ ಉದ್ಯಮ, ಸಮಾಜ ಸೇವೆ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಮುನೀಶ್ ಸುವರ್ಣ ಅವರು ನಮ್ಮ ಬಿಫೋರ್ ನ್ಯೂಸ್ ನ ಕಾಮಿಡಿ ಪ್ರೀಮಿಯರ್ ಲೀಗ್ ನ ಸೀಸನ್ 2 ನಿಂದ ನಮ್ಮ ಜೊತೆಗೆ ನಿರಂತರವಾಗಿ ಇದ್ದಾರೆ. ಕುಟ್ಲಾ ಪ್ರಸಾದ್ ಎನ್ನುವಂತಹ ತಂಡದ ಮಾಲಕರಾಗಿ ಸೀಸನ್ 2 ನಲ್ಲಿ, ಜೊತೆಗೆ ಸೀಸನ್ 3 ನಲ್ಲೂ ಈಗ ನಮ್ಮ ಜೊತೆಗೆ ಮುಂದುವರಿತಾ ಇದ್ದಾರೆ. ಸೊ ಹೀಗೆ ಸಮಾಜದ ಹಲವು ರಂಗಗಳಲ್ಲಿ ತೊಡಗಿಸಿಕೊಂಡು ಉದ್ಯಮವನ್ನು ಕೂಡ ಮುನ್ನಡೆಸ್ತಾ ಇರುವಂತಹ ಮುನೀಶ್ ಸುವರ್ಣ ಅವರ ಜೊತೆಗೆ ನಾವು ಮಾತನಾಡಬೇಕು. ಹೇಗೆ ಸ್ಥಾಪನೆ ಆಯಿತು, ಹೇಗೆ ಆರಂಭ ಆಯಿತು, ಎಲ್ಲದರ ಬಗ್ಗೆ ಮಾಹಿತಿ ನೋಡಿಕೊಳ್ಳೋಣ. ಎಸ್, ಅವರನ್ನು ಈಗ ಮಾತಾಡೋಣ. ನಮಸ್ತೆ. ಎಂಕಲ್ಲ ಆರೋಣಂ ಫೌಂಡೇಶನ್ ಕಂಡುಕೊಂಡ ಎನ್ ಜಿ ಒ ಸಂಸ್ಥೆಲ್ಲ ಉಂಟು ಎಂಕಲ್ಲ ಎಂಕಲ್ ಪ್ರತಿ ತಿಂಗಳು ರಡ್ ಕ್ಯಾಂಪ್ ಬಂದು ಮೆಡಿಕಲ್ ಕ್ಯಾಂಪ್ ಐಟ್ ಎಂಕಲ್ ಇಲ್ಲದಕ್ಕೇ ಒಂದು 5 ಜನ ಸದಸ್ಯರು ಇಲ್ಲ ಎಂಕಲ್ ವಿತೌಟ್ ಎನಿ ಫಂಡ್ಸ್ ಬಿದ್ದ ಅವ್ರ ಫಂಡ್ಸ್ ತಗೊಂಡೆ ಎಂಕಲ್ ಓನ್ ಸ್ವಂತ ದುಡ್ಡು ಎಂಕಲ್ ಫೌಂಡೇಶನ್ ನಡ್ಕೊಡೋನಿಲ್ಲ ಎಂಕಲ್ ಪ್ರತಿ ತಿಂಗಳು ರಡ್ ಕ್ಯಾಂಪ್ ಬಂದಿಲ್ಲ ಮೆಡಿಕಲ್ ಕ್ಯಾಂಪ್ ಇತ್ತು ಆಲ್ರೆಡಿ ಒಂದು ವರ್ಷ ಅಂಡ್ ನಮ್ಮ ಮಲ್ತು ಸ್ಟಾರ್ಟ್ ಬಂದದ್ದು ಒಂದು ಎಡಮ ಕ್ಯಾಂಪ್ ಅಲ್ಲ ಮೆಡಿಕಲ್ ಕ್ಯಾಂಪ್ ಕರ್ನಾಟಕ ಸತಿ ಗಾಂಧಿ ಜಯಂತಿಗೆಲ್ಲ ಎಂಕಲ್ ಒಂಜಿ ಉದ್ಗೂರ್ ಪಂಪನ ಒಂಜಿ ವಿಲೇಜ್ ಮೆಡಿಕಲ್ ಕ್ಯಾಂಪ್ ಮಲ್ಪ ಮಲ್ತದ್ದು ಸ್ಕಿನ್ ಡಿಸೀಸಿಗೆ ಸಂಬಂಧಪಟ್ಟಿನ ಅಲ್ಪ ಆ ವಿಲೇಜ್ ಮಸ್ತ್ ಸ್ಕಿನ್ ಸಮಸ್ಯೆಲ್ಲ ಮಸ್ತ್ ಉಂಟು ಕಂಡ ನೀರ್ದ ಸಮಸ್ಯೆ ಇರ್ದಾವೆ ಮಸ್ತ್ ಕಾಯಿಲೆ ನೋಡ್ತಾರೆ ಉಂಡ ಅಲ್ಪ ಸ್ಕಿನ್ ಸಂಬಂಧಪಟ್ಟಿನ ಚರ್ಮ ರೋಗ ಆಯ್ತ ಬಗ್ಗೆ ತಪಾಸಣೆ ಮಲ್ಪ ಅದು ಅಲ್ಲಿ ಉಚಿತವಾದ ಒಂಜಿ ಅಲ್ಲಿಗೆ ಮೆಡಿಸಿನ್ಸ್ ಮತ್ತೆ ಕೊತ್ತ ಅವೇ ನಮ್ಮ ಹೊಲಪಡಲ್ಲ ಅಂಜನೆ ಪ್ರತಿ ಕುಡೊಂಜಿ ಕ್ಯಾಂಪ್ಲ ಕ್ಯಾನ್ಸರ್ದ ಡಯಾಗ್ನೋಸ್ ಮಾಡ್ಬೋದಂಚಿತ್ನ ಒಂಜಿ ಕ್ಲಿಯರ್ ಮೆಡಿ ಮಾಡ್ಬೋನ ಹಾಸ್ಪಿಟಲ್ ಏನ ನೋಟು ಟೈಅಪ್ ಆದಿರಲಿ ಆಗಲ್ಲ ಕ್ಯಾನ್ಸರ್ ಮಾಡ್ಬೋನ ಅಂದ್ರು ಭಾರಿ ಗೊತ್ತಾಗುತ್ತೆ ಜನಗಳಿಗೆ ಆಯ್ತ ಬಗ್ಗೆ ಅರಿವಿಜ್ಜಿ ಅಲ್ಲಿಗೆ ಉಲಾಯ್ದು ಉಲಾಯ್ದು ಇಟ್ಕೊಂಡು ಆಯ್ತ ಈಗಲೂ ಪ್ರಿ ದುಂಬೆ ಗೊತ್ತಾಡ್ದ ಅಂಡ ಆ ಕ್ಯಾನ್ಸರ್ ಉಂಡು ಆಯ್ತ ಫಸ್ಟ್ ಇನಿಷಿಯಲ್ ಸ್ಟೇಜ್ ಇತ್ತಿನಾಂಡ ಅವು ಇಟ್ಸ್ 100% ಕ್ಯೂರಬಲ್ ಅವೇನು ಎಂಕಲ್ ಎಂಕಲ್ ಎನ್ ಜಿ ಒ ದೊಟ್ಟಿಗೂ ಹಾಸ್ಪಿಟಲ್ ದೊಟ್ಟಿಗೆ ಸೇರಿದೆ ಅಲ್ಲಿಗೆ ಸಪೋರ್ಟ್ ದಾದ ಮಲ್ಕೊಂಡ ಅಲ್ಲಿ ಕ್ಯೂರ್ ಮಾಡ್ಕೊಂಡು ಅಂಚಿತ್ನ ಅಲ್ಲಿ ಗೌರ್ಮೆಂಟ್ ದಾದ ಸಪೋರ್ಟ್ ಕೊಡು ಅವ್ನ ಮಾತ ಎಂಕಲ್ ಮಾಡ್ಕೊಂಡಿಲ್ಲ. ವೀಕ್ಷಕರೇ, ಇದು ಮೈಸೂರಿನ ನಗರಾಬಾದ್ ಮುಖ್ಯ ರಸ್ತೆಯಲ್ಲಿರುವಂತಹ ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ ಸ್ಪೆಷಾಲಿಟಿಗಳು, ರೂಮ್ಗಳು ಹೇಗಿದೆ ಎಲ್ಲವನ್ನ ಕೂಡ ನೋಡ್ಕೊಂಡು ಜೊತೆಗೆ ಕರಾವಳಿ ಶೈಲಿಯ ಆಹಾರ ಖಾದ್ಯಗಳಿರುವಂತಹ ಮೈಸೂರಿನ ಏಕೈಕ ರೆಸ್ಟೋರೆಂಟ್ ಅನ್ನುವಂಥದ್ದು ಹೋಟೆಲ್ ಕ್ರಿಸ್ಟಲ್ ಪಾರ್ಕಿನ ಸೂರ್ಯನ ಸ್ಲ್ಯಾಂಡ್ನ ಕೈಗಾರಿಕೆ ಅಂತ ಹೇಳ್ತಾ ನೀವು ಕೂಡ ಮೈಸೂರಿಗೆ ಬಂದರೆ ಗುರುವಾಗಿ ಮಾತಾಡ್ಬೋದು, ಗುರುವಲ್ಲಿ ಮಾತಾಡಿ ವಿಶೇಷ ಡಿಸ್ಕೌಂಟ್ ಅನ್ನು ಕೂಡ ಪಡಿಬೋದು ಅಂತ ಹೇಳ್ತಾ ಈ ಒಂದು ವಿಶೇಷ ಕೋಸ್ಟಲ್ ಹಬ್ ಸಂಚಿಕೆಯಲ್ಲಿ ನಿಮಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಮುಂದೆ ಬರ್ತೀನಿ. ಈ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇದ್ದೀನಿ.